ನಮಸ್ಕಾರ ಬಂಧುಗಳೇ ಈ ದಿನ ನಾವು ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಏಕೆಂದರೆ ಬಹಳಷ್ಟು ಜನ ಹೈನುಗಾರಿಕೆಯನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರಿಗೆ ಅನುಭವ ಇಲ್ದಂಗೆ ಒಂದು ಹತ್ತು ಲಕ್ಷ ಎಂಟು ಲಕ್ಷ ಆರು ಲಕ್ಷ ಶೆಡ್ಡಿಗೆ ಹಾಕ್ಬಿಟ್ಟು ಆ ಶೆಡ್ಡಿಂದ ಇನ್ಕಮ್ ಬರಲ್ಲ ಅನ್ನೋದು ಗೊತ್ತಿದ್ದು ಗೊತ್ತು ಗೊತ್ತಿರಲ್ಲ ಮೊದಲಿಗೆ ಆಮೇಲೆ ಎರಡು ಒಂದು ಎರಡು ಮೂರು ನಾಲ್ಕು ಹಸು ತಗೊಬರ್ತಾರೆ ಇರುವಂಥ ಹಣಕಾಸಿನ ವ್ಯವಸ್ಥೆಯೊಳಗೆ ಶೆಡ್ ಮಾಡ್ಕೊಂಡಿರ್ತಾರೆ ಅದಾದ ಮೇಲೆ ಹಸುಗಳು ಜೋಡಿಸೋಣ ಅಂತ ಲೆಕ್ಕ ಆಗ್ತ ಕೆಲವರು ಇರೋರು ಬ್ಯಾಂಕಲ್ಲಿ ಹೋಗಿ ತೊಗೊಳ್ತಾರೆ ಕೆಲವರು ಹೋಗ್ರು ಏನು ಮಾಡ್ತಾರೆ ಈ ರೀತಿ ಮಾಡೋಣ ಎರಡೆರಡು ಹಸು ಮಾಡಿ ಮಾಡೋಣ ಅನ್ನೋದು ಲೆಕ್ಕ ಆದರೆ ನಮ್ಮ ರೈತರಲ್ಲಿ ತಪ್ಪು ಭಾವನೆ ಏನಿದೆ ಅಂತ ಹೇಳಿದ್ರೆ ಆದಷ್ಟು ತನ್ನಲ್ಲಿರುವಂಥ ಸಂಪನ್ಮೂಲನ ಏನು ಮಾಡಬೇಕು ಅಂತ ಹೇಳಿದ್ರೆ ಶೆಡ್ಡಿಗೆ ಬಳಸ್ಬಾರ್ದು ಕಡಿಮೆ ಪ್ರಮಾಣದಲ್ಲಿ ನೀವು ಎರಡರಿಂದ ಮೂರು ಹಸುಗಳು ಮಾಡಿ ಎರಡರಿಂದ ಮೂರು ಹಸುಗಳು ಮಾಡಿ ಆ ಬರುವಂಥ ಲಾಭದಲ್ಲಿ ಏಕೆ ಲಾಭ ಬರಲ್ಲ ಅಂಥೇಳಿದ್ರೆ ಫಸ್ಟು ಮೇವಿನ ವ್ಯವಸ್ಥೆ ಮಾಡ್ಕೊಳ್ಳಿ ಈಗ ಬರೀ ಒಣೆ ಹುಲ್ಲು ಹಾಕ್ತೀವಿ ಅಂತ ಹೇಳಿದ್ರೆ ಒಣೆ ಹುಲ್ಲು ಖರೀದಿ ಮಾಡಿ ಹಾಕ್ತೀವಿ ಅಂದರೆ ನಿಮಗೆ ಒಣೆ ಹುಲ್ಲಿಗೆ ಕೊಡಬೇಕು ಹಿಂಡಿ ಕೊಡಬೇಕು ನಿಮಗೆ ಆಗಲ್ಲ ಒಂದು ಒಂದು ಎಕರೆ ಎರಡು ಎಕರೆ ಮೇವು ಬೆಳೆಸ್ಕೊಳ್ಳಿ ಹಸುಗಳು ದುಡ್ಡು ಕೊಟ್ಟರೆ ಯಾವಾಗ ಅದು ಸ್ವಾಮಿ ಫಸ್ಟು ಮೇವು ಬೆಳೆಸ್ಕೊಳ್ಳಿ ಮೇವು ಬೆಳೆಸ್ಕೊಂಡು ಒಂದು ನಾಲ್ಕು ಹಸು ಕಟ್ಟುವಂಥದ್ದು ವ್ಯವಸ್ಥೆ ಮಾಡಿ ಒಂದು ಸಣ್ಣ ಒಂದು ಹೆಚ್ಚು ಕಡಿಮೆ ನನ್ನ ಲೆಕ್ಕದಲ್ಲಿ ಒಂದು ಮೂವತ್ತು ಮೂವತ್ತು ನಲ್ವತ್ತು ಸಾವಿರ ರೂಪಾಯಲ್ಲಿ ಒಂದು ಹಸು ದುಡ್ಡಲ್ಲಿ ಶೆಡ್ ಆಗಿಬಿಡತ್ತೀ ಅಷ್ಟು ಮಾಡ್ಕೊಂಡು ನಿಮಗೆ ಒಂದು ಎರಡು ತಿಂಗಳು ಕಾಲಾವಕಾಶ ತೊಗೊಳ್ಳಿ ಎರಡು ತಿಂಗಳಿಗೆ ನಿಮಗೆ ಹುಲ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಏನು ಮಾಡಿ ಅಂತೇಳಿದ್ರೆ ಎರಡು ಹಸು ತೊಗೊಂಬನ್ನಿ ಇದು ಕಮರ್ಷಿಯಲ್ಲೇ ಮಾಡಬೇಕು ಅಂದವ್ರಿಗೆ ನಾನು ವಿಡಿಯೋ ಮಾಡ್ತಾ ಇರೋದು ಎರಡು ಹಸು ತೊಗೊಂಬನ್ನಿ ಎರಡು ಹಸು ಏನು ಮಾಡಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಆ ಹಸುಗೆ ಹುಲ್ಲು ಅದಕ್ಕೆ ಬೇಕಂಥ ಮೇವು ಹಿಂಡಿ ಎರಡು ಸ್ಟಾಕ್ ಮಾಡ್ಕೊಳ್ಳಿ ಸ್ಟಾಕ್ ಮಾಡ್ಕೊಂಡು ಆದಷ್ಟು ಹಸುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಿಚಲ್ಬ ರೋಗ ಅಂತ ಬರುತ್ತೆ ಅದೊಂದು ಅವಾಯ್ಡ್ ಮಾಡಿ ಆಮೇಲೆ ಈ ಸೊಳ್ಳೆ ಕಾಟದಿಂದ ತೊಂದರೆ ಆಗುತ್ತೆ ಈ ನೊಣಗಳು ಕಾಟದಿಂದ ನಾನು ಹಸುಗಳು ಒಂದು ಕಡೆ ಕೂರಲ್ಲ ಯಾಕೆ ಅಂತ ಹೇಳಿದ್ರೆ ಅದು ನೆಮ್ಮದಿ ಕೂರಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಮೆಶ್ ಸಿಗತ್ತೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮೆಶು ರೌಂಡಿಗೆ ಮೆಶನ್ ಮೆಶ್ ಮಾಡ್ಕೊಳ್ಳಿ ಅದಾದ ನಂತರ ಏನು ಮಾಡಿ ಅಂತ ಎರಡು ಹಸುವನ್ನ ನೀವು ಶುರು ಮಾಡಿ ಎರಡು ಹಸುವಿಂದ ಶುರು ಮಾಡಿದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ ನನ್ನ ಹತ್ರ ಒಂದು ಎಕರೆ ಮೇವಿದೆ ನಾನು ಡೈಲಿ ಎಷ್ಟು ಮೇವು ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕಾಗತ್ತೆ ನನಗೆ ಆ ನಂತರ ನೀವು ಮತ್ತೆ ಎರಡು ಹಸು ತೊಗೊಂಬನ್ನಿ ಅಲ್ಲಿ ಮೇವು ನಿಮಗೆ ಶಾರ್ಟೇಜ್ ಆಗಿಲ್ಲ ಅಂದರೆ ಮೇವು ತೊಗೊಂಬನ್ನಿ ಮೇವು ತೊಗಿ ಹಸುಗಳು ತೊಗೊಂಬನ್ನಿ ಹಸುಗಳು ತೊಗೊಂಬಂದು ಸಾಕಿ ನಾಲ್ಕು ಹಸು ಇರ್ತವೆ ಕನಿಷ್ಠ ಪಕ್ಷ ಬರುವಂಥ ಹಾಲು ಎರಡು ತಿಂಗಳು ಅದರ ಆದಾಯ ಅದಲ್ಲೇ ಹೋಗ್ತಾ ಇರ್ತದೆ ನಿಮ್ಗೆ ಲಾಸ್ ಆಗಲ್ಲ ಯಾಕಂದರೆ ಆದಾಯ ಬರ್ತಾ ಇರುತ್ತಲ್ಲ ಏನು ನಿಮ್ಮ ನಿಮಗೆ ಉಳಿದೇ ಇರ್ಬೋದು ಬಟ್ಟು ನಿಮಗೆ ಲಾಸ್ ಆಗೋಲ್ಲ ಯಾಕಂದರೆ ಆ ಎರಡು ಹಸುವಿಂದ ನಿಮ್ದು ಇನ್ಕಮ್ ನಡೀತಾ ಇರತ್ತೆ ಆವಾಗ ಏನಂತೇಳಿ ಕೈಯಿಂದ ಹಾಕೋದೇನೂ ಇರೋಲ್ಲ ತದನಂತರ ಏನು ಮಾಡಿ ಅಂತ ಅಂತೇಳಿದ್ರೆ ಎರಡು ಹಸುಗಳು ತೊಗೊಂಬನ್ನಿ ಎರಡು ಹಸು ತೊಗೊಂಬಂದು ಎರಡು ಹಸು ತೊಗೊಂಬರ್ತಿಲ್ಲ ನೀವು ಆ ಎರಡು ಹಸುವಿಗೆ ಇನ್ನೊಂದು ಇನ್ನೊಂದು ಹಸು ದುಡ್ಡು ಹಾಕಿ ಶೆಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಎಂಟು ಹಸು ಆಯಿತು ಹಾಗಾಗಿ ನೀವು ಹಾಗೆ ಹಾಗೆ ಆಗ್ತೀ ಅಂತ ಅದರಲ್ಲಿಂತ ಬರುವಂಥ ಪ್ರಾಫಿಟ್ನ ಮತ್ತು ಅದರಿಂದ ಸಿಗುವಂಥ ಸಗಣಿನ ಕೊಡಿ ಅಡ್ವಾನ್ಸಲ್ಲಿ ಜನ ದುಡ್ಡು ಕೊಡ್ತಾರೆ ಸಗಣಿಗೆ ಆ ಸಗಣಿಯಲ್ಲಿ ಕೊಡಿ ಸಗಣಿ ಕೊಡೋದ್ರಿಂದನೂ ಸ್ವಲ್ಪ ನಿಮಗೆ ಇಷ್ಟು ಹೊಸಗಿಷ್ಟು ಸಗಣಿ ಕೊಡ್ತೀನಿ ಹಾಗೆ ಅಂತ ಮಾತಾಡ್ಕೊಳ್ಳಿ ಆ ಸಗಣಿಯಿಂದಲೂ ದುಡ್ಡು ಬರುತ್ತೆ ಆ ದುಡ್ಡು ಬಂದಿದ್ದೇನು ಮಾಡಿ ಅಂತ ಹೇಳಿದ್ರೆ ಅಲ್ಲಿಂದ ಎರಡು ಹಸು ತೊಗೊಂಬಿ ಈ ರೀತಿಯಾಗಿ ನೀವು ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು ಬೆಳೆಸ್ಕೊಂಡು 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 ಇದ್ದಾಗ ಎರಡರಿಂದ ನಾಲ್ಕು ನಾಲ್ಕರಿಂದ ಎರಡು ಆಮೇಲೆ ಮೇವು ಕಡಿಮೆ ಆಗುತ್ತೆ ಅಂದರೆ ಮೇವು ಬೇರೆ ಕಡೆ ಎಲ್ಲದ್ದು ನಿಮ್ಮಲ್ಲಿ ಜಾಗ ಇದೆಯೋ ಓಕೆ ಇಲ್ಲಾಂದ್ರೆ ಬೇರೆ ಕಡೆ ಬಾಡಿಗೆಗಳಿಗೆ ತೊಗೊಳ್ಳಿ ಅಲ್ಲಿ ಮೇವು ಬೆಳ್ಕೊಳ್ಳಿ ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ಮೇವು ಮೇಲೆ ಇರಲಿ ದುಡ್ಡು ಕೊಟ್ಟರೆ ಹಿಂಡಿ ಸಿಗುತ್ತೆ ಮೇವು ಸಿಗೋಲ್ಲ ಮೇವು ಹೊಟ್ಟೆ ತುಂಬ ಮೇವು ಬೇಕು ಹಸುರು ಮೇವು ಇತ್ತಂದರೆ ಹಿಂಡಿ ಪ್ರಮಾಣ ಕಡಿಮೆ ಆಗುತ್ತೆ ಅದನ್ನು ಸ್ವಲ್ಪ ಇದಿಟ್ಕೊಳ್ಳಿ ಆಮೇಲೆ ಹಸುಗಳಿಗೆ ಟ್ವೆಂಟಿ ಫೋರ್ ಅವರ್ ಫುಲ್ಲು ಹಿಂಡಿ ಹಾಕಕ್ಕೆ ಹೋಗಬೇಡಿ ಅದಕ್ಕೆ ಕನಿಷ್ಠವಾದ ಇಷ್ಟು ಟೈಮ್ ಅಂತ ಇಟ್ಕೊಳ್ಳಿ ಆ ಟೈಮ್ ಒಳಗೆ ಹಿಂಡಿ ಹಾಕೋದು ಹುಲ್ಲು ಹಾಕೋದು ವ್ಯವಸ್ಥೆ ಇಟ್ಕೊಳ್ಳಿ ಈಗ ಕೆಲವೊಂದು ಹಸುಗಳಿಗೆ ಟ್ವೆಂಟಿ ಫೋರ್ ಅವರ್ ಹಾಕ್ತಾನೆ ಇರ್ತಾರೆ ಹಾಕಿದಾಗ ಏನಾಗುತ್ತೆ ಅಂತೇಳಿ ನನ್ನ ಹಸುಗಳು ಚೆನ್ನಾಗಿರಲಿ ಇದ್ದಿರಲಿ ಹೆಲ್ದಿ ಆಗಿರಲಿ ಅಂತ ಹಾರ್ ಆದರೆ ಈಗ ಮನುಷ್ಯನಿಗೆ ಹೇಗೆ ಜೀರ್ಣಕ್ರಿಯೆಗೆ ಟೈಮ್ ಬೇಕಾಗುತ್ತೋ ಹಾಗೆ ಹಸುಗಳಿಗೂ ಜೀರ್ಣಕ್ರಿಯೆಗೆ ಟೈಮ್ ಆಗುತ್ತೆ ಅದು ಏನಂದರೆ ಅದು ಹುಲ್ಲು ತಿಂದ ಮೇಲೆ ಮತ್ತೆ ಹೊರಗಡೆ ತಗೊಳತ್ತೆ ಮೆಲ್ಕ್ ಹಾಕೊಳ್ಳುತ್ತೆ ಹಾಕಿದ ಹಾಕಿದ್ಮೇಲೆ ಆ ಹಸು ಹಾಕಿದ ಹಾಕಿದ್ಮೇಲೆ ಅದನ್ನು ಮತ್ತೆ ಹಾಲು ಉತ್ಪಾದನೆ ಮಾಡೋಕ್ಕೂ ಅದಕ್ಕೆ ಸಮಯ ಬೇಕು ಶೆಡ್ ಅದ್ರ ಹೋಗಬೇಡಿ ಅದು ಪಾಡಿಗೆ ಅದು ಬಿಡಿ ಅದು ನಂತರ ಅದು ಮತ್ತೆ ನಿಮ್ಮ ದಿನದ ಪ್ರಕ್ರಿಯೆ ಏನು ಬರುತ್ತೆ ಬೆಳಗ್ಗೆ ಹೇಳ್ತೀರಾ ಹಾಲು ತೆಗಿತೀರಾ ಹಿಂಡಿ ಹಾಕ್ತೀರಾ ಹುಯಮೆ ಹಾಕ್ತೀರಾ ಆಮೇಲೆ ಹೋಗ್ಬಿಡಿ ಅದ್ರಲ್ಲಿ ಬಿಡಿ ಆಮೇಲೆ ಮತ್ತೆ ನೀವು ಹಾಲು ಕರಿ ಒಂದು ಗಂಟೆ ಮುಂಚೆ ಬನ್ನಿ ಒಂದು ಗಂಟೆ ಮುಂಚೆ ಬಂದು ಅದೇನು ಪ್ರಕ್ರಿಯೆ ಅದನ್ನು ಮುಗಿಸ್ಬೇಡಿ ಮತ್ತು ಏಳು ಗಂಟೆಗೆ ನಿಮ್ದೆಲ್ಲ ಕೆಲಸ ಮುಗಿಯುತ್ತೆ ಎರಡೇ ಗಂಟೆ ಕೆಲಸ ಇರೋದು ಒಂದು ಹಸು ಕಡಿಮೆ ಪ್ರಮಾಣದಲ್ಲಿ ಹಸುವುದರ ಒಂದೇ ಗಂಟೆ ಕೆಲಸ ಎರಡು ಗಂಟೆಲಿ ಮುಗಿಸ್ ಹೋಗಿಬಿಡಿ ಹೋಗಿ ಆರಾಮಾಗಿ ನೀವು ಹೈನುಗಾರಿಕೆಯಲ್ಲಿ ಫಸ್ಟ್ ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮಿಂಗ್ಸ್ ನೀವು ಟೈಮಿಂಗ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಹಸುಗಳಿಗೂ ಒಳ್ಳೆಯದು ನಿಮ್ಮ ಹೆಲ್ತಿಗೆ ಒಳ್ಳೇದು ಯಾಕೆಂದರೆ ಇಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ಕೆಲಸನೇ ಮಾಡ್ತಾಯಿದ್ರೆ ನಿಮಗಾಗಿ ಆ ಶಕ್ತಿ ಹೊಸ್ದಾಗಿರೋ ಹುರುಪಲ್ಲಿ ನಡೆಯುತ್ತೆ ಆಮೇಲೆ ಬರ್ತಾ 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 ಕಾಲಕ್ರಮೇಣ ಏನಾಗ್ಬಿಡುತ್ತೆ ಅಂದರೆ ಆ ಹುರುಪು ಹೋಗುತ್ತೆ ಯಾಕಂದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ನೀವೇನೋ ಒಂದು ಮಾಡ್ತಾ ಇರ್ತೀರಾ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಇದು ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಅಂದರೆ ಈ ಈ ಬಿಸ್ನೆಸ್ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಆಮೇಲೆ ಹಸುಗಳ ಮೇಲೆ ಏನು ಮಾಡ್ಬಿಡ್ತೀರ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತೀರಾ ನಿಮಗೆ ಸ್ವಲ್ಪ ಜ್ವರನೋ ಬಾಡಿ ಪೇನೋ ಏನೋ ಬರೋ ಸ್ಟೇಡ್ ಆಗುತ್ತೆ ನೀವು ಬರೋಕ್ಕಾಗಲ್ಲ ಶೆಡ್ಡಿಗೆ ಬೇರೆ ನಂಬಿಕೆ ಮೇಲೆ ಬಿಡ್ತೀರಾ ಅದನ್ನು ಮತ್ತೇನು ಗೊತ್ತಾ ನೀವು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದು ನಾಲ್ಕು ದಿನದಲ್ಲಿ ಹೋಗ್ಬಿಡುತ್ತೆ ಸೊ ನೀವು ಮಾಡಬೇಕು ಅಂತ ಇದ್ದವರು ಬನ್ನಿ ಕ್ಲಾಸ್ ಇದೆ ಉನ್ನೋ ಇದೆ ವ್ಯವಸ್ಥಿತವಾಗಿದೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೂ ಇದರ ತಿಳ್ಕೊಳ್ಳಿ ಏನು ಮಾಡ್ಬೋದು ಏನು ಇಲ್ಲಿ ಆಗುವಂತಹ ಪರಿಣಾಮ ದುಷ್ಪರಿಣಾಮ ಹಾಗೂ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡಿದ್ರೆ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಾಧ್ಯ ಆಯ್ತದೆ ಇವೆಲ್ಲ ನೀವು ಏನಂದರೆ ಅರ್ತ್ಕೊಂಡೇ ಮಾಡೋದು ಭಾಳ ಒಳ್ಳೆಯದು ದುಡ್ಡು ಒಂದು ಲೆಕ್ಕ ಇಟ್ಕೊಳ್ಳಿ ಸಂಪಾದನೆ ಕಷ್ಟ ಸಂಪಾದನೆ ಕಷ್ಟ ನನ್ನಲ್ಲಿ ಹಸುಗಳಿದ್ದಾವೆ ಬೇಕಾದಷ್ಟು ಹಸುಗಳಿದ್ದಾವೆ ನಾನು ಆರಾಮಾಗಿ ಮನೆಗೆ ಮಲ್ಬೋದು ವ್ಯವಸ್ಥೆ ಇದ್ದರೆ ನಾನು ಅದ್ರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ಮಾಡ್ತೀನಿ ಹೋಗ್ತೀನಿ ಕೂರ್ತೀನಿ ನನಗೆ ಮಾಡೋಂಥ ಕೆಲಸ ಏನಿಲ್ಲ ಆದರೆ ಕಾಳಜಿ ಇದೆಯಲ್ಲ ಆ ಕಾಳಜಿ ಬಹಳ ಮುಖ್ಯ ನಾನು ಮಾಡಲೇಬೇಕು ಯಾಕಂತ ಹೇಳಿದ್ರೆ ಆ ಕಾಳಜಿ ಮಾಡೋದ್ರಿಂದ ನನಗೆ ಸಿಗುವಂಥ ಲಾಭ ಏನು ಹೇಳಿದ್ರೆ ಒಂದು ಆ ಕರುಗಳು ಹೋಗ್ತೀವಿ ಅಲ್ಲಿ ಕರುಗಳ ಪ್ರೀತಿ ಸಿಗುತ್ತೆ ಆಮೇಲೆ ಆ ಲೇಬರ್ಸ್ಗಳು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ ಟೈಮಿಗೆ ಬರ್ತೀನಿ ಅಂತ ಗೊತ್ತಿರಲ್ಲ ಅವ್ರಿಗೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಹೆದರಿಕೆ ಇರುತ್ತೆ ಆಮೇಲೆ ಆ ಬಾವು ನಮ್ಮಲ್ಲಿ ಒಂದು ಹಸುಗೂ ಬಾವು ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ರೀತಿ ಸ್ಟಾರ್ಟಿಂಗಲ್ಲಿ ಕಂಡೀಷನ್ ಮಾಡಿದ್ದೀನಿ ನೀವು ಹಾಲು ಕರೆಕ್ಟಾಗಿ ಕರ್ಕೊಂಡು ಮಾಡ್ಕೊಂಡು ಇದ್ದರೆ ನಿಮ್ಮ ಕೆಸಲುಬಾಬು ಬರೋಲ್ಲ ಯಾಕೆ ಹೆಸರು ಬರುತ್ತೆ ಅನ್ನೋದು ಒಂದು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಆದರೆ ಏನಾದರೂ ಮಾಡೋಕ್ಕೆ ಹೊರಟಾಗ ನೀವು ಅದನ್ನು ವ್ಯವಸ್ಥೆ ಮಾಡಿ ಹಾಂ ಇನ್ನೂ ಏನಾದರೂ ತಮಗೇನಾದರೂ ಬೇಕಾದ ನನಗೆ ಕಾಲ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆಯಿತಾ ಓಕೆ ಥ್ಯಾಂಕ್ ಯು